ಮೂಡಿಲ್ಲ ಅಂದ್ರೆ ಮೂರ್ ದಿನ ಸ್ನಾನನೇ ಮಾಡಲ್ವಂತೆ ಸೋನುಗೌಡ. ಸೋನುಗೌಡ ಸ್ನಾನ ಮಾಡೋದಿಲ್ಲ ಅಂತ ಸಾನಿಯಾ ಅಯ್ಯರ್ ಆರೋಪಿಸಿದ್ರು. ನಾನು ಇವತ್ತು ಸ್ನಾನ ಮಾಡಿಲ್ಲ ಅಂತ ಸುದೀಪ್ ಎದುರು ಸೋನುಗೌಡ ಒಪ್ಕೊಂಡಿದ್ದಾರೆ. ಅವ್ರ ಮಾತು ಕೇಳಿ ಎಲ್ಲರೂ ಜೋರಾಗಿ ನಕ್ಕಿದ್ದಾರೆ. ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಈ ಬಾರಿ ಓಟಿಟಿಯಲ್ಲಿ ಪ್ರಸಾರವಾಗ್ತಾ ಇದ್ದು ಜನರಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ಒಂದು ವಾರ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಹೇಗೆಲ್ಲ ಟಾಸ್ಕ್ ಮಾಡಿದ್ರು, ಯಾರು ತಪ್ಪು ಯಾರು ಸರಿ ಅನ್ನುವಂಥ ಅನೇಕ ಗೊಂದಲಕ್ಕೆ ವಾರದ ಕತೆ ಕಿಚ್ಚಿನ ಜೊತೆಯಲ್ಲಿ ಸುದೀಪ್ ಉತ್ತರ ನೀಡ್ತಾರೆ. ಈ ವಾರ ನಡೆದ ಪಂಚಾಯಿತಿಯಲ್ಲಿ ಕೆಲವು ಕುತೂಹಲಕಾರಿ ಸಂಗತಿಗಳ ಬಗ್ಗೆ ಚರ್ಚೆ ನಡೆದಿದೆ. ಸೋನುಗೌಡ ಅವರಿಗೆ ಸುದೀಪ್ ಅವರು ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಈ ವೇಳೆ ಸೋನುಗೌಡ ಸ್ನಾನದ ವಿಚಾರ ಕೂಡ ಚರ್ಚೆಯಾಗಿದೆ. ಮನೆಯನ್ನು ಕೊಳಕಾಗಿ ಇಟ್ಕೊಳ್ಳುವವರು ಯಾರು, ತಮ್ಮ ವಸ್ತುಗಳಲ್ಲಿ ಚೆಲ್ಲಾಪಿಲ್ಲಿ ಮಾಡಿ ಗಲೀಜು ಮಾಡೋದು ಯಾರು ಅಂತ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಸ್ಪರ್ಧಿಗಳು ಅನೇಕ ಹೆಸರು ಹೇಳಿದ್ದಾರೆ. ಬಳಿಕ ಸ್ನಾನದ ಬಗ್ಗೆಯೂ ಕೂಡ ಚರ್ಚೆ ನಡೆದ ವೇಳೆ ಸೋನುಗೌಡ ಸ್ನಾನ ಮಾಡೋದಿಲ್ಲ ಅಂತ ಸಾನಿಯಾ ಅಯ್ಯರ್ ಆರೋಪಿಸಿದ್ದಾರೆ. ನಾನು ಇವತ್ತು ಸ್ನಾನ ಮಾಡಿಲ್ಲ ಅಂತ ಸುದೀಪ್ ಎದುರು ಸೋನುಗೌಡ ಒಪ್ಕೊಂಡಿದ್ದಾರೆ. ಇಲ್ಲಿ ಎಷ್ಟೋ ಜನರು ಸ್ನಾನದ ವಿಚಾರದಲ್ಲಿ ಡ್ರಾಮಾ ಮಾಡ್ತಾರೆ. ಎಲ್ಲರೂ ಪ್ರತಿದಿನ ಸ್ನಾನ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಒಮ್ಮೊಮ್ಮೆ ಮೂಡಿಲ್ಲ ಅಂದ್ರೆ ಮೂರ್ ದಿನಕ್ಕೊಮ್ಮೆ ಸ್ನಾನ ಮಾಡ್ತೀನಿ ಅಂತ ಸೋನು ಹೇಳಿದ್ದಾರೆ. ಅವ್ರ ಮಾತ್ ಕೇಳಿ ಎಲ್ರು ಜೋರಾಗಿ ನಕ್ಕಿದ್ದಾರೆ. ಸೋನು ಶ್ರೀನಿವಾಸ್ ಗೌಡ ಅವರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಟ್ರೋಲ್ ಮಾಡಲಾಗ್ತಾ ಇದೆ. ಅವರಿಗೆ ಈ ವೇದಿಕೆಯಲ್ಲಿ ಅವಕಾಶ ಸಿಕ್ಕಿದ್ದಕ್ಕೆ ಅನೇಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೊದಲ ಬಾರವೇ ಅವರು ಎಲಿಮಿನೇಟ್ ಆಗಬಹುದು ಅಂತ ಕೆಲವರು ಊಹಿಸಿದ್ರು. ಆದರೆ ವೀಕ್ಷಕರಿಂದ ಚೆನ್ನಾಗಿ ಓಟ್ ಪಡೆದ ಕಾರಣ ಅವರು ಮೊದಲ ವಾರ ಸೇಫ್ ಆಗಿದ್ದಾರೆ. ಇದೀಗ ಸ್ನಾನದ ವಿಚಾರಕ್ಕೆ ಟ್ರೋಲ್ ಆಗ್ತಿದ್ದಾರೆ.